ಮಾನೂರು ಶಾಸಕ ನಂಜೇಗೌಡ ವಿರುದ್ಧ ಎಫ್ಐಆರ್ ಎಲೆಕ್ಷನ್ ಹೊತ್ಲಲ್ಲಿ ಕಾಂಗ್ರೆಸ್ ಶಾಸಕನಿಗೆ ಭಾರಿ ಹಿನ್ನಡೆ ನೂರೈವತ್ತು ಕೋಟಿ ಮೌಲ್ಯದ ಸರ್ಕಾರಿ ಜಮೀನು ಕೊಟ್ಟಿದ್ದು ಯಾರಿಗೆ ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಮಾನೂರು ವಿಧಾನಸಭಾ ಕ್ಷೇತ್ರ ಮಾಲೂರಿನ ಕಾಂಗ್ರೆಸ್ ಎಂ ಎಲ್ ಎ ನಂಜೇಗೌಡರಿಗೆ ಒಂದು ಸಂಕಷ್ಟ ಎದುರಾಗಿದೆ ಎಲೆಕ್ಷನ್ಗೆ ಇನ್ನು ಆರು ತಿಂಗಳು ಇರಬೇಕಾದ್ರೆ ಎಮ್ ಎಲ್ ಎಗೆ ಹೊಸ ಒಂದು ಸಂಕಷ್ಟ ಎದುರಾಗ್ತಿದೆ ಅದೇನಪ್ಪ ಅಂದ್ರೆ ನಂಜೇಗೌಡ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಎಸ್ ಏನು ಕೇಸು ಯಾಕೆ ಹಿಂಗಾಯಿತು ಅನ್ನೋದನ್ನು ನಾವು ವಿವರವಾಗಿ ನೋಡೋದಾದ್ರೆ ಮಾಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಂದಾಯ ಇಲಾಖೆಗೆ ಸೇರಿದ ಸುಮಾರು ನೂರೈವತ್ತು ಕೋಟಿ ನೂರೈವತ್ತು ಕೋಟಿ ಮಾರುಕಟ್ಟೆ ಮೌಲ್ಯದ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಮಂಜೂರು ಮಾಡಿರೋ ಒಂದು ಆರೋಪ ಕಾಂಗ್ರೆಸ್ ಎಮ್ ಎಲ್ ಎ ಮಾಲೂರಿನ ನಂಜೇಗೌಡರ ಮೇಲೆ ಇದೆ ಸೊ ಈ ವಿಚಾರವಾಗಿ ಮಾಲೂರು ಠಾಣೆಯಲ್ಲಿ ಗುರುವಾರ ಎಫ್ ಐ ಆರ್ ದಾಖಲಾಗಿದೆ ಏನಪ್ಪ ಇದು ಮ್ಯಾಟ್ರು ಅಂದರೆ ಈ ಹಿಂದೆ ತಹಸೀಲ್ದಾರ್ ಆಗಿದ್ದರು ಈಗ ಕೋಲಾರ ತಹಸೀಲ್ದಾರ್ ನಾಗರಾಜ್ ಅಂತ ಅವ್ರ ವಿರುದ್ಧ ಕೂಡ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಎಫ್ ಐ ಆರ್ ದಾಖಲು ಮಾಡುವಂತೆ ಬೆಂಗಳೂರು ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಠಾಣಾಧಿಕಾರಿಗೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಆದೇಶ ಮಾಡಿತ್ತು ಅದರಂತೆ ಈಗ ಎಫ್ ಐ ಆರ್ ದಾಖಲಾಗಿದೆ ಕೋಲಾರದ ಸಾಮಾಜಿಕ ಕಾರ್ಯಕರ್ತ ರಾಜಣ್ಣ ಅನ್ನೋರು ದೂರನ್ನು ದಾಖಲು ಮಾಡಿದರು ಸೊ ಏನು ಕೇಸ್ ಅಂದರೆ ಮಾಲೂರು ವಿಧಾನಸಭಾ ಕ್ಷೇತ್ರದ ದರಕಾಸು ಸಮಿತಿ ಅಧ್ಯಕ್ಷರಾದ ನಂಜೇಗೌಡರು ಒಂದೇ ತಿಂಗಳಲ್ಲಿ ನಾಲ್ಕು ಸಭೆಯನ್ನು ಮಾಡಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ಎಂಟು ಮೂರು ಹದಿನೈದು ಇಪ್ಪತ್ತಾರು ಈ ತಾರೀಕು ಒಂದು ಸಭೆ ಮಾಡಿ ಸರ್ಕಾರಿ ಗೋಮಾಳಕ್ಕೆ ಸೇರಿದ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜಮೀನನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿರುವಂಥ ಆರೋಪ ಇವ್ರ ಮೇಲೆ ಇದೆ ಸೊ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ ಎರಡು ಆಗಸ್ಟ್ ಮೂವತ್ತರಂದು ಮಾಲೂರು ಠಾಣೆಗೆ ದೂರನ್ನು ದಾಖಲು ಮಾಡಿದರು ರಾಜಣ್ಣನವರು ಆದರೆ ಠಾಣಾಧಿಕಾರಿ ನೋಂದಣಿಯನ್ನು ಮಾಡಿಕೊಂಡಿರಲಿಲ್ಲ ದೂರು ದಾಖಲು ಮಾಡಿ ಏನು ಎಫ್ ಐ ಆರ್ ಮಾಡಬೇಕಾಗಿತ್ತು ಅದು ಮಾಡಿಕೊಂಡಿರಲಿಲ್ಲ ಸೊ ಹೀಗಾಗಿ ರಾಜಣ್ಣ ಅಣ್ಣವರು ಹೀಗಾಗಿ ಸಾಮಾಜಿಕ ಕಾರ್ಯಕರ್ತ ರಾಜಣ್ಣ ಅಣ್ಣವರು ನ್ಯಾಯಾಲಯದ ಮೊರೆ ಹೋಗಿದ್ದರು ಸೊ ಖಾಸಗಿ ದೂರಿನ ಮೇರೆಗೆ ವಿಚಾರಣೆ ನಡೆಸಿದ್ದ ನ್ಯಾಯಾಲಯ ಶಾಸಕರ ಅಥವಾ ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳ ವಿಶೇಷದ ವಿಚಾರಣೆಯನ್ನು ಮಾಡುತ್ತೆ ವಿಶೇಷ ನ್ಯಾಯಾಲಯ ಸೊ ಅದರ ಪ್ರಕಾರ ಅಪರಾಧ ದ ಅಪರಾಧ ದಂಡ ಸಂಹಿತೆ ಕಲಂ ಒನ್ ಫೈವ್ ಸಿಕ್ಸ್ ಮೂರರ ಅನ್ವಯ ಪ್ರಕರಣದ ತನಿಖೆಯನ್ನು ಆದೇಶಿಸಿದೆ ಸೊ ಪ್ರಕರಣವನ್ನು ತನಿಖೆ ಮಾಡಿ ಅಂತ ಹೇಳಿ ಇದೇ ಡಿಸೆಂಬರ್ ಏಳನೇ ತಾರೀಕು ಒಳಗಡೆ ವರದಿಯನ್ನು ಸಲ್ಲಿಸಬೇಕು ಅಂತ ಮಾಲೂರು ಪೊಲೀಸ್ ಠಾಣಾಧಿಕಾರಿಗೆ ಕೋರ್ಟ್ ನಿರ್ದೇಶನವನ್ನು ನೀಡಿದೆ ಅಲ್ಲಿಗೆ ನಂಜೇಗೌಡರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಎಲೆಕ್ಷನ್ ಟೈಮಲ್ಲಿ ಹೊಸ ಸಂಕಷ್ಟ ಎದುರಾಗ್ತಾ ಇದೆ ಸೊ ಈ ಒಂದು ಕೇಸ್ ಮಾಲೂರಿನ ಎಮ್ ಎಲ್ ಎ ನಂಜೇಗೌಡರಿಗೆ ಹಿನ್ನಡೆ ಆಗುತ್ತಾ ಅನ್ನೋ ಒಂದು ಚರ್ಚೆ ಈಗ ಕ್ಷೇತ್ರದಲ್ಲಿ ಜೋರಾಗಿನೇ ಆಗ್ತಾ ಇದೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಈ ಒಂದು ಕೇಸ್ ದೊಡ್ಡ ಸೌಂಡ್ ಮಾಡ್ತಾ ಇದೆ ಬಿ ಜೆ ಪಿಯಿಂದ ಮಂಜುನಾಥ್ ಗೌಡ್ರು ಬಹುತೇಕ ಟಿಕೆಟ್ ಕನ್ಫರ್ಮ್ ಅವ್ರಿಗೆ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಯಾಕಂದರೆ ಜೆಡಿಎಸ್ನಿಂದ ಬಿಜೆಪಿಗೆ ಹೋಗಿದ್ದಾರೆ ಅಲ್ಲಿ ಉಡಿ ವಿಜಯ್ ಕುಮಾರ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಮಂಜುನಾಥ್ ಗೌಡ್ರು ಹೋದ ಮೇಲೆ ಅವ್ರು ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ಬಿ ಜೆ ಪಿಯಿಂದ ಮಂಜುನಾಥ್ ಗೌಡ್ರಿಗೆ ಟಿಕೆಟ್ ಸಿಗೋದು ಪಕ್ಕ ಫೈನಲ್ ಆಗಿದೆ ಇನ್ನು ಜೆ ಡಿ ಎಸ್ ಇಂದ ರಾಮೇಗೌಡರು ಅಭ್ಯರ್ಥಿ ಅಂತ ಘೋಷಣೆ ಕೂಡ ಆಗಿದೆ ಹೀಗಾಗಿ ನಂಜೇಗೌಡ್ರ ಮೇಲಿನ ಈ ಒಂದು ಎಫ್ ಐ ಆರ್ ಕೇಸ್ ಅಥವಾ ಏನು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ನೂರೈವತ್ತು ಕೋಟಿ ಮೌಲ್ಯದ ಜಮೀನನ್ನು ಪರಬರೆ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಏನಿದೆ ಈ ಒಂದು ಆರೋಪದಿಂದ ನಂಜೇಗೌಡ್ರ ಮೇಲಿನ ಆರೋಪ ಜೆ ಡಿ ಎಸ್ನ ರಾಮೇಗೌಡರಿಗೆ ಅಥವಾ ಬಿ ಜೆ ಪಿಯ ಮಂಜುನಾಥ್ ಗೌಡರಿಗೆ ಉಪಯೋಗ ಆಗಬಹುದು ಎಲೆಕ್ಷನಲ್ಲಿ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಬಹುದು ರಾಮೇಗೌಡ್ರು ಮತ್ತು ಮಂಜುನಾಥ್ ಗೌಡ್ರು ಅನ್ನೋ ಒಂದು ಚರ್ಚೆ ಈಗ ಆಗ್ತಾ ಇದೆ ಆಗಲಿ ಎಲೆಕ್ಷನ್ ಟೈಮಲ್ಲಿ ಈ ರೀತಿಯ ಆರೋಪಗಳು ಸಹಜ ಆದರೂ ಕೂಡ ಆರೋಪ ಬಂದಾಗ ಅದನ್ನು ಫೇಸ್ ಮಾಡಬೇಕು ಆದರೆ ಈಗ ಅವ್ರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಎಫ್ ಐ ಆರ್ ದಾಖಲಾಗಿರೋದ್ರಿಂದ ತನಿಖೆ ನಡೆಯುತ್ತೆ ರಿಪೋರ್ಟ್ ಕೊಡಬೇಕು ಡಿ ಡಿಸೆಂಬರ್ ಏಳನೇ ತಾರೀಕು ಒಳಗಡೆ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ ಅದಾದ ನಂತರ ಏನು ಅವ್ರ ಮೇಲಿನ ಆರೋಪ ಅನ್ನೋದು ಬರೀ ಆರೋಪನ ಅಥವಾ ತಪ್ಪಾಗಿದೆಯಾ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗುತ್ತೆ ಒಂದಂತೂ ಸತ್ಯ ಎಲೆಕ್ಷನ್ ಟೈಮಲ್ಲಿ ಮಾಲೂರಿನ ಎಮ್ ಎಲ್ ಎಗೆ ಈಗ ಹಿನ್ನಡೆ ಆಗ್ತಾ ಇದೆ ಹಿನ್ನಡೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇತ್ತೀಚೆಗಷ್ಟೇ ಅವರ ಒಡೆತನಕ್ಕೆ ಸೇರಿದೆ ಎನ್ನಲಾದ ಒಂದು ಕ್ರಷರ್ನಲ್ಲಿ ಒಂದು ಸಾವಾಗಿತ್ತು ಅಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಆಗಿತ್ತು ಅಲ್ಲೂ ಕೂಡ ಇವ್ರ ವಿರುದ್ಧ ಕೆಲವೊಂದಿಷ್ಟು ಸ್ಥಳೀಯ ನಾಯಕರು ಆಕ್ರೋಶವನ್ನು ಹೊರ ಹಾಕಿದರು ಅದಾದ ನಂತರ ಮತ್ತೊಂದು ಕೇಸ್ ಅವರಿಗೆ ಹಿನ್ನಡೆ ಇದೆ ಸೊ ಇದನ್ನು ಜೆ ಡಿ ಎಸ್ ರಮೇಗೌಡ್ರು ಮತ್ತು ಬಿ ಜೆ ಪಿಯ ಮಂಜುನಾಥ್ ಗೌಡ್ರು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ವೆಯ್ಟ್ ಮಾಡೋಣ ಸೊ ನಿಮ್ಮ ಪ್ರಕಾರ ಈ ಒಂದು ಐ ಆರ್ ಕೇಸಿಂದ ರಂಜೇಗೌಡರಿಗೆ ಹಿನ್ನಡೆ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು